ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಪತ್ರಕರ್ತರು ಖ್ಯಾತ ಅಂಕಣ ಬರಹಗಾರರು ರಾಜ್ಯ ಪತ್ರಿಕಾ ಹಾಗೂ ನಾಟಕ ಅಕಾಡೆಮಿಗಳಿಂದ ಪುರಸ್ಕೃತರಾಗಿರುವಂತಹ ಹೊನ್ನಾವರದ ಜಿಯು ಅಂತಲೇ ಪ್ರಖ್ಯಾತರಾಗಿರತಕ್ಕಂಥ ಜಿಯು ಭಟ್ಟರಿಗೀಗ 75ರ ಸಂಭ್ರಮ. ಇಂಥ ಒಂದು ಶುಭ ಸಂದರ್ಭದಲ್ಲಿ 75ರ ಅಮೃತಗಳಿಗೆಯಲ್ಲಿ ಜಿಯು ಅಭಿಮಾನಿ ಬಳಗ ಮತ್ತು ಎಲ್ಲ ನಾಗರಿಕರು ಸೇರಿ ಅವರಿಗೆ 75ರ ಅಮೃತಾಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮಾನ್ಯರೇ, ಡಿಸೆಂಬರ್ 13 ಮಂಗಳವಾರದಂದು ಬೆಳಗ್ಗೆ 10 ಗಂಟೆಯಿಂದ ಲಘು ಸಂಗೀತದಿಂದ ಪ್ರಾರಂಭವಾಗಿ 11:30ಕ್ಕೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಅಭಿನಂದನಾ ಸಮಾರಂಭದ ಉದ್ಘಾಟನೆ ಮತ್ತು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಮಾನ್ಯ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ರಾಜ್ಯಸಭಾ ಸದಸ್ಯರು ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಯುಪೈ, ಕಾರ್ಯನಿರ್ವಾಹಕ ಅಧ್ಯಕ್ಷರು ಮಣಿಪಾಲ್, ಇವರು ವಹಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ಸಂಧ್ಯಾ ಎಸ್ ಪೈ, ವ್ಯವಸ್ಥಾಪಕ ಸಂಪಾದಕರು ತರಂಗ ವಾರಪತ್ರಿಕೆ, ಇವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಜೀವನದಿ ಜಿಯು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆಗೊಳ್ಳಲಿದೆ. ಜಿಯು ಭಟ್ಟರ ಅಂಕಣ ಬರಹಗಳ ಸಂಕಲನ ಜನವಾಣಿ ಕೂಡ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಲಿದ್ದು, ಈ ಕಾರ್ಯಕ್ರಮದ ಅಭಿನಂದನಾ ನುಡಿಯನ್ನು ಖ್ಯಾತ ಸಾಹಿತಿಗಳಾದ ಶ್ರೀ ಗಜಾನನ ಶರ್ಮಾ ಅವರು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ನಮ್ಮ ಅಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ಆರ್ ಎಸ್ ರಾಯ್ಕರ್ ಉಪ್ಪೋಣಿಯವರು ವಹಿಸಲಿದ್ದಾರೆ. ಶ್ರೀ ಜಿಯು ಭಟ್ರವರಿಗೆ 75 ವರ್ಷ ತುಂಬಿದಂಥ ಈ ಶುಭಗಳಿಗೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಮಾಡಬೇಕು ಅಂತ ಎಲ್ಲ ಸಮಾನ ಮನಸ್ಕರು ಸೇರಿ ತೀರ್ಮಾನಗೊಂಡಾಗ ನಾವು ಅವರನ್ನು ಭೇಟಿಯಾದ್ವಿ, ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ. ಅವರು ತನಗೆ ಈ ಸನ್ಮಾನವನ್ನು ಅವರು ಒಪ್ಪಲಿಲ್ಲ. ತಾನು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾನೆ, ಇದು ನನ್ನ ಕರ್ತವ್ಯ, ನನಗೆ ಸನ್ಮಾನ ಬೇಡ ಅಂತ ಅವರು ನಿರಾಕರಿಸಿದ್ರು. ಆದರೂ ಕೂಡ ಇದು ಜಿಯು ಭಟ್ರಿಗೆ ವೈಯಕ್ತಿಕವಾಗಿ ಮಾಡುವಂಥ ಸನ್ಮಾನ ಅಲ್ಲ, ಇದು ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಮಾಡುವಂಥ ಸನ್ಮಾನ ಅಂತ, ಒಳ್ಳೆ ಸಾಮಾಜಿಕ ಕಳಕಳಿಯುಳ್ಳಂಥ ಒಳ್ಳೆಯ ವ್ಯಕ್ತಿಗೆ ಮಾಡುವಂಥ ಸನ್ಮಾನ ಅಂತ ನಾವೆಲ್ಲ ಸೇರಿ ಒಂದು ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿ ಅವ್ರ ಹತ್ರ ಹೋದಾಗ ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಈ ಅಭಿನಂದನಾ ಸಮಿತಿಯಲ್ಲಿ ಭಾಳಷ್ಟು ಪದಾಧಿಕಾರಿಗಳು ಇದರಲ್ಲಿದ್ದಾರೆ. ಗೌರವಾಧ್ಯಕ್ಷರಾಗಿ ಶ್ರೀ ಆರ್ ಎಸ್ ರಾಯ್ಕರ್ ಉಪ್ಪೋಣಿಯವರು, ಕಾರ್ಯಾಧ್ಯಕ್ಷರಾಗಿ ಹಾಗೆ ಅಧ್ಯಕ್ಷರಾಗಿ ಶ್ರೀ ವೆಂಕಟರಮಣ ಹೆಗಡೆ ಕೌಲಕ್ಕಿ, ಗೌರವ ಉಪಾಧ್ಯಕ್ಷರಾಗಿ ಡಾಕ್ಟರ್ ಜಿ ಜಿ ಸಬಾಯಿತ್ ಅಗ್ರಹಾರ್, ಹಾಗೆ ಶ್ರೀ ಆರ್ ಎನ್ ನಾಯ್ಕ್ ಮಾಜಿ ಸಚಿವರು, ಶ್ರೀ ಮುರಳೀಧರ್ ಪ್ರಭು ಕುಮಟಾ, ಹಾಗೆ ಈ ಕಾರ್ಯಕ್ರಮದ ಉಪಾಧ್ಯಕ್ಷರುಗಳಾಗಿ ಸಿಸ್ಟರ್ ಮಾರಿಯಾ ಗೊರಟ್ಟಿ ಪ್ರತಿಬೋಧಯ ಹೊನ್ನಾವರ, ಹಾಗೆ ಶ್ರೀ ಕೃಷ್ಣಮೂರ್ತಿ ಹೆಬ್ಬಾರ್ ಪತ್ರಕರ್ತರು, ಹಾಗೆ ಡಾಕ್ಟರ್ ಇಸ್ಮಾಯಿಲ್ ತಲ್ಕಣಿ, ಶ್ರೀ ಉಮೇಶ್ ನಾಯ್ಕ್ ಹೊನ್ನಾವರ, ಶ್ರೀ ಎನ್ ಆರ್ ಹೆಗಡೆ ರಾಘೋಣ್, ಶ್ರೀ ಚಂದ್ರುಗೌಡ ಮಂಕಿ, ಶ್ರೀ ರಾಮಚಂದ್ರ ವಾಸುದೇವ್ ಕಾಮತ್ ಹೊನ್ನಾವರ, ಶ್ರೀ ರಾಘವ್ ಬಾಳೇರಿ ಹೊನ್ನಾವರ, ಶ್ರೀ ರಾಘವ್ ಪೈ ಹೊನ್ನಾವರ, ಹಾಗೆ ಶ್ರೀ ಜಿ ಜಿ ಶಂಕರ್ ಹೊನ್ನಾವರ, ಇವರೆಲ್ಲರೂ ಉಪಾಧ್ಯಕ್ಷರಾಗಿ ನಮ್ಮ ಈ ಅಭಿನಂದನಾ ಸಮಿತಿಯಲ್ಲಿದ್ದಾರೆ. ಜೊತೆಗೆ ಈ ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳಾಗಿ ಶ್ರೀ ಎಂ ಆರ್ ಹೆಗಡೆ ಗುಣವಂತೆ, ಈ ಅಭಿನಂದನಾ ಸಮಿತಿಯ ಖಜಾಂಚಿಯಾಗಿ ಶ್ರೀ ವಿಶ್ವೇಶ್ವರ ಭಟ್ ಕರ್ವ. ಈ ಕಾರ್ಯಕ್ರಮದಲ್ಲಿ ಜಿಯು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆಗೊಳ್ಳಲಿದೆ. ಈ ಜಿಯು ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರಾಗಿ ಶ್ರೀ ನಾಗರಾಜ್ ಹೆಗಡೆ ಅಪಗಾನ್, ಸಹ ಸಂಪಾದಕರಾಗಿ ಶ್ರೀ ಪ್ರಶಾಂತ್ ಹೆಗಡೆ ಮೂಡ್ಲಮನೆ, ಇವರೆಲ್ಲರೂ ಈ ಸಮಿತಿಯೊಳಗೆ ಇದ್ದಾರೆ. ಹಾಗಾಗಿ ತಾವೆಲ್ಲ ಸಮಸ್ತ ನಾಗರಿಕರು ಈ ಒಂದು ಶ್ರೀ ಜಿಯು ಅವರ 75ರ ಅಭಿನಂದನಾ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದು ಎಲ್ಲ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸುವಲ್ಲಿ ತಾವೆಲ್ಲ ಸಹಕರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.